ಆಫ್ಟರ್ ನಮಗೆ ಈಗ 14th ಇಂದ ಕೆಲವು ಸೆಕ್ಟರ್ಸ್ ಅಲ್ಲಿ ರಿಲ್ಯಾಕ್ಸೇಷನ್ ನಮ್ಮ ಜಿಲ್ಲೆಗೆ ಬಂದಿದೆ. ವೀಕೆಂಡ್ ಲಾಕ್ಡೌನು ನಮಗೆ ಫ್ರೈಡೇ ಈವ್ನಿಂಗ್ 7 ಇಂದ ಮಂಡೇ ಮಾರ್ನಿಂಗ್ ವರೆಗೆ ನಮಗೆ ಇರುತ್ತದೆ. ಬಟ್ ಈ ವೀಕೆಂಡ್ ಇಲ್ಲ, ನೆಕ್ಸ್ಟ್ ನಮ್ದು ಅನ್ಲಾಕ್ಡೌನ್ ಸ್ಟಾರ್ಟ್ ಆದ ವೀಕಲ್ಲಿ ಇದು. ಈಗ 6 to 10 ಅಂತ ಏನಿದೆ, 6 to 10 ಇರೋದು 6 to 2 o'clock ಆಗಿದೆ. ಆ್ಯಂಡ್ ಸ್ವಲ್ಪ ಆಕ್ಟಿವಿಟೀಸ್ ಮತ್ತು ಶಾಪ್ಸ್ ಕೂಡ ರಿಲ್ಯಾಕ್ಸ್ ಮಾಡಿದ್ದಾರೆ. ಅದು ಎಲ್ಲ ಕೂಡ ಡೀಟೇಲ್ಡ್ ಗೈಡ್ಲೈನ್ಸ್ ಕೂಡ ನಿಮಗೆ ಪ್ರಿಂಟ್ ಮಾಡಿಕೊಡ್ತೀವಿ. ಬಟ್ ಮುಖ್ಯವಾದ ಡಿಫ್ರೆನ್ಸ್ ಒಂದು ಏನು ನೋಡ್ಬೋದಂದರೆ ಟ್ರಾನ್ಸ್ಪೋರ್ಟೇಷನ್, ಪಬ್ಲಿಕ್ ಆ್ಯಂಡ್ ಪ್ರೈವೇಟ್ ಟ್ರಾನ್ಸ್ಪೋರ್ಟೇಷನ್, ರೈಲ್ವೆ ಸ್ಟೇಷನ್ಸಿಂದ ಮತ್ತು ಏರ್ಪೋರ್ಟ್ಸಿಂದ ಬಸ್ ಸ್ಟ್ಯಾಂಡ್ಸ್ಗೆ ಈ ಥರ ಪಾಯಿಂಟ್ ಟು ಪಾಯಿಂಟ್ ಇದು ನಡೆಸ್ಬೋದು. ಬಟ್ ಅದು ಯೂಸ್ ಮಾಡ್ಕೊಳ್ತಾ ಇರುವವರು ಮಾತ್ರ ಅವರ ಟ್ರಾವೆಲ್ ಡಾಕ್ಯುಮೆಂಟ್ಸ್ ತೋರಿಸ್ಬೇಕಾಗುತ್ತೆ, ಅಂದರೆ ಅವ್ರದ್ದು ಟಿಕೆಟ್ ಅವರು ಹೊರಗಡೆಯಿಂದ ಬರ್ತಾ ಇದ್ದಾರೆ ಇಲ್ಲ ಹೊರಗೆ ಹೋಗ್ತಾ ಇದ್ದಾರೆ ಅಂತ. ಯಾಕಂದರೆ ಇದು ಬಳಸ್ಕೊಂಡು ಈಗ ಊರೆಲ್ಲ ಕೂಡ ಸುತ್ತಾಡ್ತಾ ಇರಬಾರದು ಜನ ಅಂತ, ಅದು ಒಂದು. ಆ್ಯಂಡ್ ಈವನ್ ಇಂಡಸ್ಟ್ರಿಯಲ್ ಎಸ್ಟಾಬ್ಲಿಷ್ಮೆಂಟ್ಸ್ ಏನಿದೆ ಅದೆಲ್ಲ ಕೂಡ 50% ಕೆಪಾಸಿಟಿ ಜೊತೆಗೆ ಅವ್ರು ರನ್ ಮಾಡ್ಬೋದು. ನಮ್ಮಲ್ಲಿ ಗಾರ್ಮೆಂಟ್ ಇಂಡಸ್ಟ್ರೀಸ್ ಇಲ್ಲ, ಅದಕ್ಕೆ ಸ್ಪೆಷಲ್ ಗೈಡ್ಲೈನ್ಸ್ ಕೂಡ ಇದೆ. ಬಟ್ ನಮ್ಮಲ್ಲಿ ಅದು ಇಲ್ಲದೇ ಇರೋದ್ರಿಂದ ಅದು ನಮಗೆ ಇದು ಅನ್ವಯವಾಗುವುದಿಲ್ಲ. ಆ್ಯಂಡ್ ನೈಟ್ ಕರ್ಫ್ಯೂ ಆಫ್ಟರ್ 7 PM ಆಲ್ ಕೈಂಡ್ಸ್ ಆಫ್ ಮೂವ್ಮೆಂಟ್ಸ್ ವಿಲ್ ಬಿ ಬ್ಯಾಂಡ್. ಬಟ್ ಅದರಲ್ಲಿ ಎಸೆನ್ಷಿಯಲ್ ಸರ್ವಿಸಸ್ ಏನಿದೆ ಅದರಿಗೋಸ್ಕರ ಅವರು ಹೊರಗಡೆ ಬರಬಹುದು, ಮೆಡಿಕಲ್ ಎಮರ್ಜೆನ್ಸೀಸಲ್ಲಿ ಇದೆಲ್ಲ ಕೂಡ. ಆ್ಯಂಡ್ ಈಗ ಹೋಮ್ ಡೆಲಿವರೀಸ್, ಇ ಕಾಮರ್ಸ್ ಇದೆಲ್ಲ ಕೂಡ ಏನಿದೆ ಅವರು 24/7 ಕೂಡ ಅವರು ಹೊರಗಡೆ ಮೂವ್ಮೆಂಟ್ಗೆ ಅದಕ್ಕೆ ಅವಕಾಶ ಇದೆ. ದೀಸ್ ಆರ್ ದ ಮೇಜರ್ ಚೇಂಜಸ್ ನಮಗೆ ಇಲ್ಲಿವರೆಗೆ ಇರುವ ಲಾಕ್ಡೌನ್ಗೆ ಮತ್ತು ಮುಂದೆ ಬರಬಹುದಾದ ಸ್ವಲ್ಪ ರಿಲ್ಯಾಕ್ಸ್ಡ್ ಇದಕ್ಕೆ ಇರುವ ವ್ಯತ್ಯಾಸ. ಈಗ ನಾವು ಅಗ್ರಿಕಲ್ಚರ್ ಇದು ಏನು 12 ಗಂಟೆವರೆಗೆ ಅದನ್ನು ರಿಲ್ಯಾಕ್ಸ್ ಮಾಡಿದ್ವಿ, ಇಟ್ ವಿಲ್ ಬಿ ರಿಲ್ಯಾಕ್ಸ್ ಟಿಲ್ 2 o'clock, 6 ಇಂದ 2 o'clock ವರೆಗೆ.